ಹೊಸಕೋಟೆಯಲ್ಲಿ ಶರತ್ ಬಚ್ಚೇಗೌಡರಿಗೆ ಬಿಗ್ ಶಾಕ್ ಬಚ್ಚೇಗೌಡರ ಆಪ್ತ ರೈಟ್ ಹ್ಯಾಂಡ್ ಬಿಜೆಪಿ ಸೇರ್ಪಡೆ ಎಂಟಿಬಿ ಜೊತೆ ಕಿತ್ತಾಡ್ತಾ ಇದ್ರು ಕೇಸರಿಗೆ ಜೈ ಎಂದ ಉಲ್ಲೂರು ಮಂಜಣ್ಣ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ವೀಕ್ಷಣಾ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಒಂದ್ ರೀತಿ ಸ್ಪೆಷಲ್ ಕ್ಷೇತ್ರ ಇಡೀ ರಾಜ್ಯದಲ್ಲೇ ಜಿದ್ದಾ ಜಿದ್ದಿ ಜಾಸ್ತಿ ಜಾಸ್ತಿ ಆಗಿರುತ್ತೆ ತೀವ್ರ ಆಗಿರುತ್ತೆ ಪಕ್ಷಗಳ ಒಂದು ಪೈಪೋಟಿ ಅನ್ನೋದಕ್ಕಿಂತ ಹೆಚ್ಚಾಗಿ ವ್ಯಕ್ತಿಗಳ ನಡುವಿನ ಪೈಪೋಟಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇದೆ ಈ ಬಾರಿ ಕೂಡ ಶರತ್ ಬಚ್ಚೇಗೌಡ ವರ್ಸಸ್ ಎಮ್ ಟಿ ಬಿ ನಾಗರಾಜ್ ಅಥವಾ ಎಮ್ ಟಿ ಬಿ ನಾಗರಾಜ್ ಅವರ ಮಗ ನಿತೀಶ್ ಪುರುಷೋತ್ತಮ್ ಇಬ್ಬರ ನಡುವೆ ಫೈಟ್ ಆಗ್ತಾ ಇದೆ ಬಿ ಜೆ ಪಿಯಲ್ಲಿ ಎಮ್ ಟಿ ಬಿ ನಾಗರಾಜ್ ಇದ್ದರೆ ಶರದ್ ಬಚ್ಚೇಗೌಡರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಆದರೆ ವಿಚಾರ ಏನಪ್ಪ ಅಂದರೆ ಹುಲ್ಲೂರು ಮಂಜುನಾಥ್ ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಅಥವಾ ಹೊಸಕೋಟೆ ತಾಲೂಕಿನಲ್ಲಿ ಒಂದು ರೀತಿ ಪ್ರಭಾವಿ ವ್ಯಕ್ತಿ ಹಿಂದೆ ಶರದ್ ಬಚ್ಚೇಗೌಡರ ತಂದೆ ಬಿ ಎನ್ ಬಚ್ಚೇಗೌಡರು ಆಲಿ ಚಿಕ್ಕಬಳ್ಳಾಪುರದ ಬಿ ಜೆ ಪಿ ಎಂ ಪಿ ಅವರ ಆಪ್ತರು ಬಿ ಎನ್ ಬಚ್ಚೇಗೌಡರು ರಾಜಕಾರಣ ಮಾಡಬೇಕಾದ್ರೆ ರಾಜ್ಯ ರಾಜಕಾರಣ ಮಾಡಬೇಕಾದ್ರೆ ಹೊಸಕೋಟೆ ಕ್ಷೇತ್ರದ ಎಮ್ ಎಲ್ ಎ ಆಗಿರಬೇಕಾದ್ರೆ ಅವ್ರಿಗೆ ಒಂದು ರೀತಿ ರೈಟ್ ಹ್ಯಾಂಡ್ ಆಗಿದ್ದಂಥವ್ರು ಇದೆ ಹುಲ್ಲೂರು ಮಂಜುನಾಥ್ ಒಂದು ರೀತಿ ಕೋಡಿಹಳ್ಳಿ ಸೊಣ್ಣಪ್ಪ ಮತ್ತು ಹುಲ್ಲೂರು ಮಂಜು ಇಬ್ಬರು ಕೂಡ ಲೆಫ್ಟು ರೈಟು ಬಚ್ಚೇಗೌಡರಿಗೆ ಅನ್ನೋ ಮಾತು ಹೊಸಕೋಟೆ ಜನರಲ್ಲಿ ಇದೆ ಈಗಲೂ ಕೂಡ ಹಿಂದೆ ಇತ್ತು ಈಗಲೂ ಕೂಡ ಇದೆ ಸೊ ಇದೇ ಬಿ ಜೆ ಪಿಯ ಮಾಲೂರು ಟಿಕೆಟ್ ಆಕಾಂಕ್ಷೆ ಆಗಿರ್ತಕ್ಕಂಥ ಮಂಜುನಾಥ್ ಗೌಡರು ತಂದರೆ ಕೋಡಿಹಳ್ಳಿ ಸಣ್ಣಪ್ಪ ಅಲ್ಲಿ ಮಗ ಮಾಲೂರು ಬಿ ಜೆ ಪಿ ಟಿಕೆಟ್ ಆಕಾಂಕ್ಷೆ ಆಗಿದ್ದಾರೆ ತಂದೆ ಮತ್ತು ಅವರ ಮಂಜುನಾಥ್ ಗೌಡ್ರ ಅಣ್ಣ ಕಾಂಗ್ರೆಸ್ ಶರತ್ ಬಚ್ಚೇಗೌಡರು ಸಪೋರ್ಟ್ ಮಾಡ್ತಾ ಇದ್ದಾರೆ ಈಗಲೂ ಕೂಡ ಅಂದರೆ ಬಚ್ಚೇಗೌಡರ ಫ್ಯಾಮಿಲಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಉಲ್ಲೂರು ಮಂಜುನಾಥ್ ಇಷ್ಟು ವರ್ಷ ಬಚ್ಚೇಗೌಡರಿಗೆ ಅವ್ರ ಫ್ಯಾಮಿಲಿಗೆ ಸಪೋರ್ಟ್ ಮಾಡ್ತಾಯಿದ್ರು ಕಳೆದ ಬಾರಿ ಶರತ್ ಬಚ್ಚೇಗೌಡರು ಇಂಡಿಪೆಂಡೆಂಟಾಗಿ ಸ್ಪರ್ಧೆ ಮಾಡಿದಾಗ ಸಪೋರ್ಟ್ ಮಾಡಿದರು ಜೊತೆಗಿದ್ರು ಈಗಲೂ ಕಾಂಗ್ರೆಸ್ಗೆ ಬರ್ತಾರೆ ಅನ್ನೋ ಲೆಕ್ಕಾಚಾರ ಇತ್ತು ಬಟ್ ಕಾಂಗ್ರೆಸ್ನ ಒಂದು ಮೆಂಬರ್ಶಿಪ್ ತಗೊಂಡಿರಲಿಲ್ಲ ಈಗ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಉಲ್ಲೂರು ಮಂಜುನಾಥ್ ನಾನು ಬಿ ಜೆ ಪಿಯಲ್ಲಿ ಇದ್ದೀನಿ ಅಂತ ಜೊತೆಗೆ ಆರ್ ಅಶೋಕ್ ಜೊತೆ ಹೋಗಿ ಕೇಸರು ಶಾಲವನ್ನು ಹಾಕ್ಕೊಂಡು ಬಿ ಜೆ ಪಿ ಫ್ಲಾಗಿರ್ತಂಥ ಬಾವುಟವನ್ನು ಹೇಗಲೇ ನಾನು ಬಿ ಜೆ ಪಿ ಜೊತೆ ಇದ್ದೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಸೊ ಅದಕ್ಕೆ ಅನೌನ್ಸ್ ಆಗಿದೆ ಒಂದು ರೀತಿ ದೊಡ್ಡ ಹೊಡೆತ ಅವ್ರ ಜೊತೆ ಸಾವಿರ ಓಟೋ ಎರಡು ಸಾವಿರ ಓಟೋ ಹೋಗುತ್ತೆ ಅಂತಲ್ಲ ಪ್ರಭಾವ ಇದೆ ಹುಲ್ಲೂರು ಭಾಗದಲ್ಲಿ ಬೆಂಗಳೂರು ಡೈರಿಯ ನಿರ್ದೇಶಕ ಕೂಡ ಆಗಿದ್ದಾರೆ ಹುಲ್ಲೂರು ಮಂಜುನಾಥ್ ಹೊಸಗೋಟೆ ರಾಜಕಾರಣದಲ್ಲಿ ಒಂದು ರೀತಿ ನಿರೀಕ್ಷೆ ಮಾಡಿರಲ್ಲ ಯಾರು ಕೂಡ ಯಾಕಂದರೆ ಕಳೆದ ಬರೋ ಚುನಾವಣೆಯಲ್ಲಿ ಅದಕ್ಕಿಂತ ಹಿಂದೆ ಚುನಾವಣೆಯಲ್ಲಿ ಎಂ ಟಿ ಬಿ ನಾಗರಾಜ್ ತಮ್ಮ ಭಾಷಣಗಳಲ್ಲಿ ಮಾತನಾಡಬೇಕಾದ್ರೆ ಬಿ ಎನ್ ಬಚ್ಚೇಗೌಡ ಅಂದ್ರೆ ಶರದ್ ಬಚ್ಚಗೌಡ ಹೌದು ಶರದ್ ಬಚ್ಚೇಗೌಡ ಇವರಿಬ್ಬರಿಗಿಂತ ಹೆಚ್ಚಾಗಿ ಬೈದಿದಿದ್ದು ಮಾತಿನ ಟಾರ್ಗೆಟ್ ಮಾಡಿದ್ರು ಇದೇ ಹುಲ್ಲೂರು ಮಂಜಣ್ಣಿಗೆ ಹುಲ್ಲೂರು ಮಂಜುನಾಥ್ ಎಲ್ಲ ಹುಲ್ಲೂರು ಮಂಜಣ್ಣ ಅಂತ ಫೇಮಸ್ ಇಡೀ ವಿಶ್ವದಲ್ಲಿ ಯಾರಾದ್ರೂ ಒಬ್ಬ ದೊಡ್ಡ ಕಳ್ಳ ಇದನ್ನ ಅಂದ್ರೆ ಅದು ಉಲ್ಲೂರು ಮಂಜುನಾಥ್ ಎಂಟಿಬಿ ಎಂಟಿ ಬಿ ನಾಗರಾಜ್ ಹೇಳಿದ್ರು ಇವತ್ತು ಎಂಟಿಬಿ ಬಿ ನಾಗರಾಜ್ ಉಲ್ಲೂರು ಮಂಜುನಾಥ್ ಇಬ್ರು ಒಂದಾಗಿದ್ದಾರೆ ಚುನಾವಣೆ ಚುನಾವಣೆ ರಾಜಕಾರಣ ಉಲ್ಲೂರ್ ಮಂಜುನಾಥ್ ಜೊತೆ ಇದ್ದಂತವ್ರು ಅಭಿ ಬೆಂಬಲಿಗರು ಇದೇ ಶರದ್ ಬಚ್ಚ ಜೊತೆ ಇದ್ದಂತವ್ರು ಎಂಟಿಬಿ ಬಿ ನಾಗರಾಜ್ ವಿರುದ್ಧ ರಾಜಕಾರಣ ಮಾಡಿ ನೂರಾರು ಕೇಸ್ ಗಳನ್ನ ಹಾಕ್ಸ್ಕೊಂಡಂತವ್ರು ಉಲ್ಲೂರ್ ಮಂಜುನಾಥ್ ಜೊತೆಗಿದ್ದಕ್ಕ ಬೆಂಬಲಿಗರು ಅವ್ರ ವಿರುದ್ಧ ರಾಜಕಾರಣ ಮಾಡಿ ಪೊಲೀಸ್ ಸ್ಟೇಷನ್ ಮೆತ್ಲ ಮೆಟ್ಲತ್ತಿ ಕೇಸ್ ಮೇಲೆ ಕೇಸ್ ಹಾಕೊಂಡು ಇದ್ದಂತವ್ರು ಇವತ್ತು ಅವ್ರ ಜೊತೆ ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡು ಶರದ್ ಬಚ್ಚ ಶಾಕ್ ಕೊಟ್ಟಿದ್ದಾರೆ ಎಂ ಟಿ ಬಿ ನಾಗರಾಜ್ ಜೊತೆ ಅಧಿಕೃತವಾಗಿ ಹೋಗ್ತಾ ಇದಾರೆ ರಾಜಕಾರಣದಲ್ಲಿ ಯಾರು ಶತ್ರುಗಳಲ್ಲ ಯಾರು ಮಿತ್ರರಲ್ಲ ಆ ಇಡೀ ಪ್ರಪಂಚದಲ್ಲೇ ಇಡೀ ವಿಶ್ವದಲ್ಲಿ ದೊಡ್ಡ ಕಳ್ಳ ಯಾರಪ್ಪ ಅಂದ್ರೆ ಹುಲ್ಲೂರು ಮಂಜುನಾಥ್ ಅಂತ ಹೇಳಿದಂತವ್ರು ಎಂ ಟಿ ಬಿ ನಾಗರಾಜ್ ಇವತ್ತು ಅವ್ರ ಜೊತೆ ತಮ್ಮ ಮಗನ ರಾಜಕೀಯ ಭವಿಷ್ಯಕ್ಕಾಗಿ ತಮ್ಮ ರಾಜಕಾರಣದ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಇಬ್ರು ಜೊತೆಯಾಗಿದ್ದಾರೆ ರಾಜಕಾರಣ ಜನ ನೀವು ಓಟ್ ಹಾಕ್ಬೇಕಾದ್ರೆ ಯೋಚನೆ ಮಾಡಿ ಯಾರಿಗೆ ಓಟ್ ಹಾಕ್ತಾ ಇದ್ದೀವಿ ಹಿಂದೆ ಹೇಗಿದ್ರು ಈಗೆಲ್ಲ ಹೇಗಿದ್ದಾರೆ ಅಂತ ಸೊ ನಿಮಗೂ ಗೊತ್ತಾಗುತ್ತೆ ಯಾರು ಹೇಗೆ ಅಂತ ಸೊ ಎಲ್ಲರೂ ಕಿತ್ತಾಡ್ತಾ ಇರ್ತಾರೆ ರಾಜಕಾರಣಿಗಳು ಯಾವುದೇ ಪಕ್ಷ ಭೇದ ಏನೇ ಇರಲಿ ಯಾವ ಪಕ್ಷ ಇದ್ರು ಕಿತ್ತಾಡ್ತಾರೆ ಬಟ್ ಅವ್ರಿಗೆ ಏನು ಪಾಸಿಟಿವು ಏನು ಬೇಕಾಗುತ್ತೋ ಎಲ್ಲ ಒಂದಾಗ್ಬಿಡ್ತಾರೆ ಯಾವ ಪಕ್ಷ ಏನಿಲ್ಲ ನಮ್ಮದು ಬೇಳೆ ಬೇಯಿಸ್ಕೊಬೇಕಷ್ಟೇ ಸೊ ಆ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದೆ ಸೊ ಕಮೆಂಟ್ ಮಾಡಿ ಹುಲ್ಲುರು ಮಂಜುನಾಥ್ ಈಗ ಬಿ ಜೆ ಪಿಯಲ್ಲಿ ಇರೋದ್ರಿಂದ ಶರತ್ ಬಚ್ಚೇಗೌಡರಿಗೆ ಲಾಸ್ ಆಗುತ್ತಾ ಲಾಸ್ ಆಗಿದ್ರೆ ಎಷ್ಟು ಮತಗಳಿಗೆ ಅವ್ರಿಗೆ ಹಿನ್ನಡೆ ಆಗಬಹುದು ಅಥವಾ ಲಾಸ್ ಆಗಬಹುದು ಚುನಾವಣಾ ಫಲಿತಾಂಶದ ಫಲಿತಾಂಶದಲ್ಲಿ ಇದೇನಾದರೂ ಪ್ರಭಾವ ಬೀರುತ್ತಾ ಹುಲ್ಲುರು ಮಂಜುನಾಥ್ ಬಿ ಜೆ ಪಿ ಸಪೋರ್ಟ್ ಮಾಡಿರೋದ್ರಿಂದ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಅದೇ ರೀತಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರಾಗಬೇಕು ಕಮೆಂಟ್ ಮಾಡಿ ಯಾರು ನೆಕ್ಸ್ಟ್ ಸಿ ಎಮ್ ಆಗಬೇಕು ಯಾವ ಸರ್ಕಾರ ಬರಬೇಕು ಎಲ್ಲರೂ ಕೂಡ ಕಮೆಂಟ್ ಮಾಡಿ ಜೊತೆಗೆ ಕರ್ನಾಟಕ ಟಿ ವಿಯ ಒಂದು ಕಳಕಳಿ ವಿಡಿಯೋಗೆ ಯೋಗ್ಯರು ವಿಧಾನಸೌಧ ಮೆಟ್ಟಲನ್ನು ಹತ್ತಬೇಕು ಎರಡು ಸಾವಿರದ ಇಪ್ಪತ್ತ್ ಚುನಾವಣೆ ಕರ್ನಾಟಕದ ವಿಧಾನಸಭಾ ಚುನಾವಣೆ ಇಡೀ ದೇಶಕ್ಕೆ ಮಾದರಿ ಆಗಬೇಕು ಪ್ರತಿ ವಿಡಿಯೋ ಕೊನೆಯಲ್ಲಿ ನಾವು ಕೆಳಕಳಿಯ ಮನವಿಯನ್ನು ಒಂದು ಮೆಸೇಜನ್ನು ಕೊಡ್ತೀವಿ ನಿಮ್ಮ ಕ್ಷೇತ್ರದಲ್ಲಿ ಯೋಗ್ಯರು ಯಾರು ಯಾರು ಅರ್ಹರು ಅಂಥವ್ರನ್ನ ಆಯ್ಕೆ ಮಾಡಿ ವಿಧಾನಸೌಧದ ಮೆಟ್ಟಿಲನ್ನು ಹತ್ತುವಂತೆ ಮಾಡಿ ಒಂದು ಕಡೆ ಲಿಸ್ಟ್ ಮಾಡ್ಕೊಳ್ಳಿ ಪಕ್ಷ ಯಾವುದು ಯಾವ ಪಕ್ಷದಿಂದ ಯಾರು ನಿಂತವ್ರೆ ಯಾವ ವ್ಯಕ್ತಿ ಹೇಗೆ ಈ ಅಂದರೆ ಪಕ್ಷ ಮತ್ತು ಜಾತಿ ಎಲ್ಲ ಲೆಕ್ಕಾಚಾರವನ್ನು ಬದಿಗಿಟ್ಟು ವ್ಯಕ್ತಿಯಾಗಿ ಆತ ಪಕ್ಷೇತರನಾಗಿದ್ದರೂ ಸರಿ ಹೇಳ್ಬೋದು ಏನಪ್ಪ ಹಿಂಗೆಲ್ಲ ಮಾಡ್ಬಿಟ್ರೆ ಅತಂತ್ರ ವಿಧಾನಸಭೆ ಆದರೂ ವಿಧಾನಸಭೆ ೊಳಗೆ ಇರೋರೆಲ್ಲರೂ ಕೂಡ ಒಳ್ಳೆಯವರು ಅನ್ನೋ ನಂಬಿಕೆ ನಮಗಿರುತ್ತೆ ಇರುತ್ತೆ ಹೀಗಾಗಿ ವೀಕ್ಷಕರೇ ದಯವಿಟ್ಟು ನೋಡಿ ಒಂದ್ ವೇಳೆ ಅರ್ಹರು ಯಾರು ಇಲ್ವಾ ನೋಟ ಅನ್ನೋದೊಂದು ಆಪ್ಷನ್ ಇದೆ ನೋಟ ಬೇಕಾದ್ರೂ ಒತ್ತಿ ಒಟ್ನಲ್ಲಿ ಓಟ್ ಮಾಡಿ ಓಟ್ ಮಾಡದೆ ಇರಬೇಡಿ ಇದು ಕರ್ನಾಟಕ ಟಿವಿಯ ಕಳಕಳಿಯ ಮನವಿ ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ